ಹಾಯ್, ವೆಲ್ಕಮ್ ಟು ಯೋಯೋ ಟಿ ವಿ ಕನ್ನಡ. ದಿವಾಳಿ ಎನ್ನುವ ಶಬ್ದವು ಸಂಸ್ಕೃತದ ದೀಪಾವಳಿಯಿಂದ ಬಂದಿದೆ. ಇದರ ಅರ್ಥ ದೀಪಗಳ ಸಾಲು ಎಂದು. ಹಣತೆಗಳನ್ನು ಹಚ್ಚಿ ಅದನ್ನು ಸಾಲಾಗಿ ಜೋಡಿಸುವುದು ಎಂದು ಈ ಪದದ ಅರ್ಥವಾಗಿದೆ. ಹಿಂದೂ ಧರ್ಮದಲ್ಲಿ ದೊಡ್ಡ ಹಬ್ಬವೆಂದರೆ ಅದು ದೀಪಾವಳಿ. ವಿಶ್ವದೆಲ್ಲೆಡೆ ಇರುವಂತಹ ಹಿಂದೂಗಳು ದೀಪಾವಳಿ ಹಬ್ಬವನ್ನು ತುಂಬ ಸಡಗರದಿಂದ ಆಚರಿಸ್ತಾರೆ. ಲಕ್ಷ್ಮೀ ಪೂಜೆ, ಗೋಪೂಜೆ ಇತ್ಯಾದಿ ಸಹಿತ ಸಿಹಿ ತಿಂಡಿ, ಹೊಸ ಬಟ್ಟೆ ಬರೆ ಹಾಗೂ ಪಟಾಕಿ, ಹೀಗೆ ದೀಪಾವಳಿಗೆ ದೀಪಾವಳಿಯೇ ಸಾಟಿ. ಈ ವರ್ಷ ಅಂದರೆ 2018 ದೀಪಾವಳಿಯು ನವೆಂಬರ್ 7 ಬಂದಿದೆ. ಆದರೆ ದಕ್ಷಿಣ ಭಾರತದ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನಲ್ಲಿ ದೀಪಾವಳಿಯನ್ನು ನವೆಂಬರ್ 6 ತಾರೀಕರಂದು ಆಚರಿಸಲಾಗ್ತಾ ಇದೆ. ಮನೆಗಳು, ಮಂದಿರಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ದೀಪಗಳನ್ನು ಹಚ್ಚಿ ಅಲಂಕಾರ ಮಾಡಲಾಗುತ್ತದೆ. ದೀಪಾವಳಿಯ ಸಂದೇಶವೆಂದರೆ ಕೆಟ್ಟದ್ದರ ವಿರುದ್ಧ ಒಳ್ಳೆತನದ ಗೆಲುವು ಮತ್ತು ಅಂಧಕಾರದ ವಿರುದ್ಧ ಬೆಳಕಿನ ಗೆಲುವು. ಹಿಂದೂ ಧರ್ಮದ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಬರುವುದು. ದೀಪಗಳ ಹಬ್ಬವೆಂದು ಪರಿಗಣಿಸಲಾಗುವ ದೀಪಾವಳಿಯನ್ನು ಹಲವಾರು ವಿಧಾನಗಳಿಂದ ಆಚರಿಸಲಾಗುತ್ತದೆ. ದೀಪಾವಳಿ ಸಮಯದಲ್ಲಿ ಹೊಸ ವಸ್ತುಗಳನ್ನು ಖರೀದಿ ಮಾಡುವುದು ತುಂಬ ಶುಭವೆಂದು ಪರಿಗಣಿಸಲಾಗ್ತಾ ಇದೆ. ಹಿಂದೂಗಳು ತಮ್ಮ ಮನೆ ಹಾಗೂ ಅಂಗಡಿ ಕಚೇರಿಗಳಲ್ಲಿ ಶುಚಿಗೊಳಿಸಿ ಬಣ್ಣ ಹಚ್ಚಿ ಹೊಸತನ ನೀಡುವರು. ಇದೇ ವೇಳೆ ಮನೆಗೆ ಬೇಕಾಗುವಂತಹ ಹೊಸ ಉಪಕರಣಗಳು, ಬಟ್ಟೆ ಹಾಗೂ ಇನ್ನಿತರ ವಸ್ತುಗಳನ್ನು ದೀಪಾವಳಿ ಸಮಯದಲ್ಲಿ ಖರೀದಿ ಮಾಡುವರು. 5 ಹಬ್ಬ 3 ದಿನವೂ ಇದಕ್ಕೆ ಕ್ಲೈಮ್ಯಾಕ್ಸ್ ಆಗಿದ್ದು ಅಂದು ಭಾರತಾದ್ಯಂತ ರಜೆ ಘೋಷಿಸಲಾಗುತ್ತದೆ. ದೀಪಾವಳಿ 5 ಕಾಲ ಆಚರಿಸಲ್ಪಡುವುದು. ಇದರಲ್ಲಿ 3 ದಿನವು ತುಂಬ ಮುಖ್ಯವಾಗಿ ಆಚರಿಸಲ್ಪಡುತ್ತದೆ. 5 ಕಾಲ ಸಂಭ್ರಮಿಸುವ ದೀಪಾವಳಿ ವೇಳೆ ಧನ್ತೆರಸ್, ಚೋಟಿ ದಿವಾಲಿ, ಬಡಿ ದಿವಾಲಿ, ಗೋವರ್ಧನ್ ಪೂಜಾ ಮತ್ತು ಬಾಯ್ ದೋಜಾ ಎಂದು ಕರೆಯಲಾಗುತ್ತದೆ. ಮೊದಲನೇ ದಿನ ಅಂದರೆ ಧನ್ತೆರಸ್ 2018 ನವೆಂಬರ್ 5 ಬಂದಿದೆ. ಈ ದಿನ ಹೆಚ್ಚಿನ ಜನರು ತಮ್ಮ ಮನೆಗೆ ಬೇಕಾಗಿರುವ ಬಂಗಾರದ ನಾಣ್ಯ ಮತ್ತು ಆಭರಣಗಳನ್ನು ಖರೀದಿಸುವರು. ಮನೆ ಹಾಗೂ ಕಚೇರಿಗಳನ್ನು ಸ್ವಚ್ಛಗೊಳಿಸಿ ಮತ್ತು ದೀಪಗಳನ್ನು ಹಾಗೂ ವಿವಿಧ ರೀತಿಯಿಂದ ಶೃಂಗಾರ ಮಾಡುವರು. 2 ದಿನ, ಈ ದಿನವನ್ನು ನರಕ ಚತುರ್ದಶಿ ಎಂದು ಕರೆಯಲಾಗುತ್ತದೆ. ಆದರೆ ಸಾಮಾನ್ಯವಾಗಿ ಹೆಚ್ಚಿನ ಕಡೆಗಳಲ್ಲಿ ಚೋಟಿ ದಿವಾಳಿ ಎಂದು ಹೇಳಲಾಗುತ್ತದೆ. ಈ ವರ್ಷ ಚೋಟಿ ದಿವಾಳಿ ನವೆಂಬರ್ 6 2018 ಬಂದಿದೆ. ಈ ದಿನ ಜನರು ತಮ್ಮ ಅತಿಥಿಗಳಿಗೆ, ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ನೀಡಲು ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ಖರೀದಿ ಮಾಡ್ತಾರೆ. 3 ದಿನ, 5 ದೀಪಾವಳಿಯಲ್ಲಿ ಈ ದಿನವು ತುಂಬ ಮಹತ್ವವಾದದ್ದು. ಈ ದಿನ ಹೆಚ್ಚಿನ ಜನರು ಲಕ್ಷ್ಮೀ ಪೂಜೆ ಮಾಡುವರು. ಸಂಪತ್ತು ಹಾಗೂ ಸಮೃದ್ಧಿಯ ದೇವಿಯಾಗಿರುವ ಲಕ್ಷ್ಮೀ ದೇವಿಯನ್ನು ಜನರು ಈ ದಿನ ಪೂಜೆ ಮಾಡುವರು. ಲಕ್ಷ್ಮೀ ಪೂಜೆ ಮಾಡಲು ಕೆಲವೊಂದು ಮುಹೂರ್ತ ಹಾಗೂ ಶುಭ ಸಮಯವಿದೆ. ಈ ವರ್ಷ ಲಕ್ಷ್ಮೀ ಪೂಜೆ ಮಾಡಲು ನವೆಂಬರ್ 7 ಸಂಜೆ 5:57 ಮತ್ತು 7:53 ಪೂಜೆ ಸಲ್ಲಿಸಬಹುದು. ದೀಪಾವಳಿಯ ಈ ಸಮಯದಲ್ಲಿ ಕುಟುಂಬದವರ ಜೊತೆಯಾಗಿ ಇದ್ದುಕೊಂಡು ಪ್ರಾರ್ಥನೆ ಸಲ್ಲಿಸುವರು ಮತ್ತು ದೀಪಗಳನ್ನು ಹಚ್ಚಿ ಸಿಹಿ ತಿಂಡಿಯನ್ನು ವಿತರಿಸುವರು. ಈ ದಿನ ಸ್ನೇಹಿತರು, ಕುಟುಂಬದವರು ಮತ್ತು ಸಂಬಂಧಿಕರ ಮಧ್ಯೆ ಉಡುಗೊರೆ ಮತ್ತು ಸಿಹಿ ಹಂಚಿಕೆ ಆಗುತ್ತದೆ. 4 ದಿನ, ಗೋವರ್ಧನ ಪೂಜೆ. ಈ ದಿನವು ದೀಪಾವಳಿ ಬಳಿಕ ಬರುವುದು. ಈ ವರ್ಷ ನವೆಂಬರ್ 8 ಬಂದಿದೆ. ಈ ದಿನವನ್ನು ಭಾರತದ ಹೆಚ್ಚಿನ ಕಡೆಗಳಲ್ಲಿ ಪತಿ ಹಾಗೂ ಪತ್ನಿಯ ಅನ್ಯೋನ್ಯತೆ ಸಂಬಂಧವನ್ನು ಆಚರಿಸಲಾಗುತ್ತದೆ. ಈ ದಿನ ಪತಿಯು ತನ್ನ ಪತ್ನಿಗೆ ಉಡುಗೊರೆ ನೀಡ್ತಾನೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ಪೋಷಕರು ಹೊಸದಾಗಿ ಮದುವೆಯಾದ ಮಗಳು ಹಾಗೂ ಅಳಿಯನನ್ನು ತಮ್ಮ ಮನೆಗೆ ಆಹ್ವಾನಿಸುತ್ತಾರೆ. ಈ ವೇಳೆ ಅವರಿಗೆ ಹಬ್ಬದ ಊಟ ಮಾಡಿಸಿ ಉಡುಗೊರೆ ನೀಡ್ತಾರೆ. 5 ದಿನ, ಬಾಯಿ ದೋಜ ಅಥವಾ ಬಾಯಿ ದೂಜ ಹಬ್ಬದ ಕೊನೆಯ ದಿನದಂದು ಆಚರಿಸಲಾಗ್ತಾ ಇದೆ. ಈ ವರ್ಷ ಬಾಯ್ ದೂಜ ನವೆಂಬರ್ 9 ಬಂದಿದೆ. ಈ ದಿನವು ಸೋದರ ಮತ್ತು ಸಹೋದರಿಯರ ನಡುವಿನ ಬಾಂಧವ್ಯದ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಈ ದಿನವು ಇವರಿಗೆ ತುಂಬ ವಿಶೇಷವಾಗಿರುತ್ತದೆ. ಈ ದಿನದಂದು ಸಹೋದರನು ತನ್ನ ಸಹೋದರಿಯ ಮನೆಗೆ ಹೋಗ್ತಾನೆ. ಅಲ್ಲಿ ಆತ್ಮನಿಗೆ ಸಹೋದರಿಯು ತಿಲಕವನ್ನಿಟ್ಟು ಸ್ವಾಗತಿಸುವಳು. ಇದು ಒಂದು ರೀತಿಯ ರಕ್ಷಾಬಂಧನದಂತೆ ಆಚರಿಸಲಾಗ್ತಾ ಇದೆ. ಹೀಗೆ ದೀಪಗಳ ಹಬ್ಬ ದೀಪಾವಳಿಯನ್ನು ಆಚರಿಸಲಾಗುತ್ತದೆ. ನೀವು ದೀಪಾವಳಿ ಹಬ್ಬವನ್ನು ಕುಟುಂಬ ಸಮೇತರಾಗಿ ಸುರಕ್ಷಿತವಾಗಿ ಆಚರಿಸಬೇಕು ಎನ್ನುವುದು ನಮ್ಮ ಚಿಕ್ಕದೊಂದು ಸಲಹೆ. ಇನ್ನು ನಮ್ಮ ಯೋಯೋ ಟಿ ವಿ ಕನ್ನಡ ವತಿಯಿಂದ ನಿಮಗೂ ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿ ವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.